ಬಗೆ ಬಗೆ ವಿಧ ವಿಧ ಥರ ಥರ ರುಚಿ ರುಚಿ ಸಾವಿರ ಭಾವದ ಸ್ವಾದವಿದೆ. ಕದಲಿಸಿ ಎಗರಿಸಿ ಬರಹವ ಬದಲಿಸಿ ದೇವರು ಮಾಡುವ ಎಲ್ಲ ಬಗೆ. ಬರೀ ಖಾಲಿ ಹಾಳೆಯಂತೆ ತೋರೋ ಪುಸ್ತಕ ಗುಟ್ಟಾಗಿಯೇ ಇಟ್ಟು ಬರೆದ ವಿಧಿ ಜಾತಕ. ಹುಡುಕುತ ಹುಡುಕುತ ಗೆದಕುತ ಕುಳಿತರೆ ಏನಿದೆ ಸುಖ. ಕಥೆ ಕೇಳೆ ಕೇಳೆ ಹಂಸ ಎಲ್ಲೋ ಹುಟ್ಟು ಎಲ್ಲೋ ವಾಸ. ನವರಸಗಳ ಸಂತೆಯಲ್ಲಿ ಭಾವನೆಗಳು ಮಾರಾಟಕ್ಕಿವೆ. ಎಲ್ಲ ಸ್ವಾದ ನೀಡಬಲ್ಲ ಬ್ರಾವಿನ್ಸ್ ಕೆಫೆ. ಬ್ರಾವಿನ್ಸ್ ಕೆಫೆ. ಯಾಕೆ ಹಾಗೆ ನೋಡ್ತಿದ್ದೆ ಕರ್ಣ? ನೀವ್ ಯಾವಾಗ ಬಂದ್ರಿ ವೈಭವ್? ನಾನು ಆಗ್ಲೇನೆ ಬಂದೆ. ಆದ್ರೆ ನೀನ್ ಆ ಕಡೆ ಈ ಕಡೆ ನೋಡ್ಕೊಂತ ಕೂತಿದ್ಯಲ್ಲ, ಅದನ್ನ ನೋಡ್ ನಾನು ಹಾಗೆ ನಿಂತ್ಕೊಂಡ್ಬಿಟ್ಟೆ. ಏನ್ ವಿಷಯ? ಏನಿಲ್ಲ, ಕೂತ್ಕೊಳ್ಳಿ ವೈಭವ್. ಹೌದು, ಏನೋ ಒಂಥರ ಆಡ್ತಿದ್ಯಲ್ಲ, ಯಾಕೆ? ನಾನಾ? ಇಲ್ಲ ಇಲ್ಲ, ಆಕ್ಚುಲಿ ಹೌದು, ಹಂಗಲ್ಲ. ಅದೇನು ಅಂದ್ರೆ ಏನು ಇಲ್ಲ ಬಿಡಿ. ನಿಂತಲ್ಲೇ ನಿಂತುಕೊಳ್ಳೆ, ಕಣ್ಣಲ್ಲೇ ಅಪ್ಪಿಕೊಳ್ಳೆ, ಮುದ್ದಾಗಿ ಈಗ ಇಲ್ಲೇ ನನ್ನಲ್ಲೇ ಒಪ್ಪಿಕೊಳ್ಳೆ. ಏನ್ ನಿನ್ ಒದ್ದಾಟ ಕರ್ಣ, ಏನಾಗಿದೆ ನಿನ್ಗೆ? ನನ್ಗೂ ಗೊತ್ತಿಲ್ಲ. ನಾವಿಬ್ರು ಮುಂಚೆ ಹಾವು ಮುಂಗ್ಸಿ ತರ ಕಚ್ಚಾಡ್ತಿದ್ವಿ, ಆದ್ರೆ ಈಗ ಒಬ್ರಿಗೊಬ್ರು ಜೀವ ಕೊಡೋಷ್ಟು ಹತ್ರ ಆಗ್ತಾ ಇದೀವಿ. ಇದೆಲ್ಲ ಹೇಗಾಯ್ತು? ನೀವ್ಯಾಕೆ ನನಗೋಸ್ಕರ ಒದ್ದಾಡ್ಬೇಕು? ನನಗೂ ನಿಮಗೂ ಏನ್ ಸಂಬಂಧ? ಈ ಪ್ರಶ್ನೆ ನನ್ನನ್ನು ಕೇಳ್ತಾ ಇದೀಯಾ ಅಥವಾ ನಿನ್ನನ್ನೇ ಕೇಳ್ಕೊಂತಾ ಇದೀಯಾ? ನಿಜ ಹೇಳ್ಬೇಕು ಅಂದ್ರೆ ನನಗ್ ನಾನೇ ಕೇಳ್ಕೊತಿದ್ದೀನಿ. ಒಳ್ಳೇದು, ನಮ್ಮ ಮನ್ಸಿಗಿಂತ ಒಳ್ಳೆ ಫ್ರೆಂಡ್ ಇಲ್ಲ, ಒಳ್ಳೆ ಗೈಡ್ ಇಲ್ಲ. ನಿನ್ ಮನ್ಸು ಏನ್ ಹೇಳುತ್ತೋ ಅದನ್ನ ಕೇಳು. ಇಲ್ಲ, ಮನ್ಸ್ ಹೇಳೋದನ್ನ ನಾನು ಒಪ್ಕೊಳಕ್ ಆಗ್ತಿಲ್ಲ, ಅದು ಅಸಾಧ್ಯ, ತಪ್ಪಾಗುತ್ತೆ. ನಮ್ ಮನ್ಸು ಯಾವತ್ತು ತಪ್ಪದಾರಿಗೆ ಎಳೆಯೋದಿಲ್ಲ ಕರ್ಣ. ಇಲ್ಲ ವೈಭವ್, ನನ್ ಮನ್ಸು ಸ್ವಾರ್ಥಿಯಾಗಿ ಯೋಚಿಸುವಂತ ಹೇಳ್ತಾ ಇದೆ. ನನ್ ಮನ್ಸು ಇದು ನಿನ್ ಜೀವನ, ನೀನ್ ನೋಡ್ಕೊ, ನಿನ್ ಖುಷಿ ನೀನ್ ನೋಡ್ಕೊ ಅಂತ ಹೇಳ್ತಾ ಇದೆ. ಇದು ಸಾಧ್ಯ ಇಲ್ಲ. ನೀನ್ ಹೀಗ್ ಹೇಳಿದ್ಮೇಲೆ ನಾನ್ ಮಾತಾಡೋ ಅವಶ್ಯಕತೆ ಏನಿದೆ ಕರ್ಣ? ನಾನಿನ್ ಹೊರಡ್ತೀನಿ. ವೈಭವ್ ವೈಭವ್ ಹೋಗ್ಬೇಡಿ ವೈಭವ್. Oh, oh, oh.
ಇಷ್ಟೊಂದು ಯೋಚನೆ ಮಾಡ್ತಿದೀಯ ಧನ್ಯ, ನೇರವಾಗಿ ಫೋನ್ ಮಾಡಿ ಅವರನ್ನೇ ಕೇಳು. ಇದ್ದಕ್ಕಿದ್ದಂತೆ ಈ ಥರ ಅಭ್ಯಾಸ ಆಗ್ಬಿಟ್ರೆ ಏನಂತ ತಿಳ್ಕೊಬೇಕು? 2 ದಿನದಿಂದ ಒಂದು ಫೋನ್ ಇಲ್ಲ, ನಿಂಗೆ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಎಲ್ಲ ಹಕ್ಕು ಇದೆ. ಮಾವನ ಫೋನ್ ಬರ್ತಾ ಇದೆ, ಏನ್ ಮಾಡೋದು? ಏನು ಮಾಡೋಕ್ಕಾಗಲ್ಲ. ಮತ್ತೆ ಬರ್ತಿದೆಯಲ್ಲ ಮಾವ, ಬಾತ್ರೂಮ್ ಅಲ್ಲಿ ಇದ್ದಾರೆ, ಆಮೇಲೆ ಬರ್ತಾರೆ. ಹಿಂಗೆ ಹೇಳಿದ್ರೆ ಕೇಳಿಸುತ್ತಾ ಅವ್ರಿಗೆ? ಏನ್ ಮಾಡ್ತಾ ಇದ್ಯಾ ಮಾವ? ನಿಮ್ಗೆ ಅವಾಗ್ಲಿಂದ ಕಾಲ್ ಬರ್ತಿತ್ತು, ಮಾತಾಡೋಣ ಅನ್ಕೊಂಡೆ, ಅಷ್ಟ ನೀವೇ ಮಾಡಿದ್ರಿ. ಮಾತಾಡಿ ಮಾವ, ಯಾರವರು ಆಗ್ಲಿಂದ ಕಾಲ್ ಮಾಡ್ತಿದ್ದಾರೆ? ಅದು ಆಫೀಸಿಂದ ಫೋನು, ಮಾತಾಡ್ತೀನಿ. ಹಲೋ, ಹೌ ಆರ್ ಯು? ಓಹೋ, ಹೌ ಆರ್ ಯು ಅಂತೆ, ಹೌ ಆರ್ ಯು? 2 ದಿವಸದಿಂದ ಬದುಕಿದೀಯಾ, ಏನ್ ಮಾಡ್ತಿದ್ಯಾ ಅಂತ ಒಂದ್ ಮಾತ್ ಕೇಳಿಲ್ಲ. ಇವಾಗ 3 ಸಲ ಫೋನ್ ಮಾಡಿದ್ಮೇಲೆ ಕಾಲ್ ಪಿಕ್ ಮಾಡಿ ಹಲೋ ಅಂತ ಹೇಳ್ತಿದ್ದೀರಾ? ಇಟ್ಸ್ ಓಕೆ, ಕೂಲ್ ಕೂಲ್. ನಾನ್ ನಿಜವಾಗ್ಲು ಒಂದ್ ಕೆಲ್ಸದಲ್ಲಿ ತುಂಬಾ ಬ್ಯುಸಿ ಇದ್ದೆ. ಏನಂತ ಕೆಲ್ಸ? ನಂಗೊಂದ್ ಕಾಲ್ ಮಾಡೋದಕ್ಕೂ ಆಗಿಲ್ವಾ? ಅಷ್ಟೊಂದ್ ಬ್ಯುಸಿನಾ? ಫೋನ್ ಮಾಡ್ಬೇಕು ಅಂತಿದ್ದಿದ್ರೆ ಮನ್ಸ್ ಮಾಡಿದ್ರೆ ಮಾಡ್ಬೋದಿತ್ತು. ಅದು ಏನಾಯ್ತು ಅಂದ್ರೆ, ನಮ್ದು ಆಶ್ರಮ ಇದೆಯಲ್ಲ, ಅಲ್ಲಿ ಒಬ್ಬ ಹುಡುಗಂಗೆ ಆಕ್ಸಿಡೆಂಟ್ ಆಗೋಯ್ತು. ಸ್ವಲ್ಪ ಸೀರಿಯಸ್ಸು, ನಾನು ವಿಚಾರಿಸ್ಕೋಬೇಕಲ್ವಾ? ಓಹೋ, ಈಗ ವಿಷಯ. ಐಮ್ ಸಾರಿ ಶ್ರೇಯಸ್, ಆದ್ರೂ ನಿಮ್ಗೆ ನನ್ಗಿಂತ ಅನಾಥ ಮಕ್ಕಳೇ ಹೆಚ್ಚಲ್ವಾ? ಚೇಚೆ, ಹಾಗೇನಿಲ್ಲ, ನನಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ? ಸತ್ಯವಾಗ್ಲೂ ಹೇಳ್ತೀನಿ, ನನಗೆ ನಿಮ್ಗಿಂತ ಇಲ್ಲಿರೋರು ಯಾರು ಹೆಚ್ಚಲ್ಲ. ಶ್ರೇಯಸ್, ಹಾಗೆಲ್ಲ ಹೇಳ್ಬೇಡಿ. ಏನೋ ಕೋಪದಲ್ಲಿ ಆ ಥರ ಕೇಳಿದೆ ಅಷ್ಟೆ. ಆದರೂ ನಿಮಗೆ ನನಗಿಂತ ಅನಾಥ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅಂತ ನಂಗೆ ಗೊತ್ತು ಶ್ರೇಯಸ್. ನಿಜ ಹೇಳಬೇಕು ಅಂದರೆ ನಿಮ್ಮ ಆ ಒಳ್ಳೆತನನೇ ನನಗೂ ಇಷ್ಟ. ಶ್ರೇಯಸ್, ನೀವು ಯಾವತ್ತು ಈ ಒಳ್ಳೆತನನ ಕಳ್ಕೊಬೇಡಿ. ಧನ್ಯ ಅವರೇ, ನಾನು ಒಂದು ಮಾತು ಹೇಳ್ತೀನಿ, ನೆನಪಲ್ಲಿಟ್ಕೊಳ್ಳಿ. ನಾನು ನೀವು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ, ಹಾಗೆ ಬೇರೆಯವ್ರು ಅಂದ್ಕೊಂಡಷ್ಟು ಕೆಟ್ಟವನಲ್ಲ. ಈ ಜೀವನ ಅನ್ನೋದಿದೆಯಲ್ಲ, ನಾವು ಬದುಕಬೇಕು ಅಂದರೆ ಕೆಲವು ಪಾಠಗಳನ್ನು ಕಲಿಸುತ್ತೆ. ನಾನು ಆ ಎಲ್ಲ ಪಾಠಗಳನ್ನು ಅರ್ದು ಕುಡಿತಾ ಇರೋ ವಿದ್ಯಾರ್ಥಿ. ಏನೋಪ್ಪ, ಒಂದೊಂದು ಸಲ ನೀವು ಏನೋ ಕೇಳಿದ್ರೆ ಏನೋ ಹೇಳ್ತೀರ, ಹೆದರ್ಕೆನೆ ಆಗತ್ತೆ. ಪ್ಲೀಸ್, ಯಾರು ಬೇಕಾದರೂ ಎಷ್ಟಾದರೂ ಹೆದರ್ಕೊಳ್ಳಿ, ದ್ವೇಷಿಸಲಿ, ಆದರೆ ನೀವು ಮಾತ್ರ ನನ್ನ ಬಗ್ಗೆ ಹೆದರಿಕೆ ಇಟ್ಕೋಬೇಡಿ. ಯಾವುದೇ ಕಾರಣಕ್ಕೂ ನನ್ನನ್ನು ನೀವು ದ್ವೇಷಿಸ್ಬೇಡಿ, ಯಾಕೆಂದರೆ ನಾನು ನಿಮ್ಮನ್ನ ಹೇಳಿ, ಮುಂದೆ ಹೇಳಿ, ಐ ಆಮ್ ವೇಟಿಂಗ್, ಹೇಳಿ.
ಹೇಳ್ತೀನಿ, ನೀವು ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀರ, ಅದು ನಂಗೆ ಚೆನ್ನಾಗಿ ಗೊತ್ತು. ಹಾಗೆ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ, ಅದು ನಿಮಗೂ ಗೊತ್ತು. ಸರಿ, ಮತ್ತೆ ಇನ್ಮೇಲೆ ಎರಡು ದಿನಕ್ಕೆ ಒಂದ್ಸಲನಾದರೂ ಫೋನ್ ಮಾಡ್ತೀರಾ ಅಲ್ವಾ? ಅಯ್ಯಯ್ಯೋ, ನೀವು ಅಷ್ಟೊಂದು ದೂರ ಹೋಗಬೇಡಿ. ಮಾನವೀಯತೆಯಿಂದ ಸಹಾಯ ಮಾಡೋಣ ಅಂತ ಇಲ್ಲಿಗೆ ಬಂದೆ. ಬೇಡ ಬಿಡಿ, ನಾನು ಈಗಲೇ ವಾಪಸ್ ಬಂದ್ಬಿಡ್ತೀನಿ, ಇಲ್ಲಿ ಏನು ಬೇಕಾದರೂ ಆಗಲೇ. ಚೇಚೆ, ಹಾಗೇನಿಲ್ಲ, ಎಲ್ಲದಕ್ಕಿಂತ ಕರ್ತವ್ಯ ದೊಡ್ಡದಲ್ವಾ? ನೀವು ಅಲ್ಲಿನ ಕೆಲಸ ಮುಗಿಸ್ಕೊಂಡೇ ಬನ್ನಿ. ನಿಮ್ಮನ್ನು ಎರಡು ದಿವಸದಿಂದ ನೋಡಿದೆ, ನಂಗೊಂಥರ ಹುಚ್ಚಿಡ್ದಂಗೆ ಆಗಿತ್ತು. ನಿಮ್ಮನ್ನು ನೋಡಬೇಕು ಅನ್ನಿಸ್ತಿತ್ತು, ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತಿತ್ತು. ಅದಕ್ಕೆ ಸ್ವಲ್ಪ ಓವರಾಗಿ ಮಾತಾಡ್ಬಿಟ್ಟೆ, ತಪ್ಪು ತಿಳ್ಕೊಬೇಡಿ, ಐ ಆಮ್ ಸಾರಿ. ಬೇರೆ ಏನಾದರೂ ಅಗತ್ಯ ಇದ್ದರೆ ನಂಗೆ ಫೋನ್ ಮಾಡಿ ಪ್ಲೀಸ್. ಖಂಡಿತ ಖಂಡಿತ ಫೋನ್ ಮಾಡ್ತೀನಿ, ನಾನು ಆದಷ್ಟು ಬೇಗ ನಾಳೆನೆ ಬಂದ್ಬಿಡ್ತೀನಿ. ಬಾಯ್. ಓಕೆ ಬಾಯ್. ಏನದು, ಯಾರು, ಯಾರ ಹತ್ರ ಇಷ್ಟು ಸಲಗೆಯಿಂದ ಮಾತಾಡ್ತಾ ಇದ್ದೆ? ಅಪ್ಪ, ಅದು ಅದು ಪಡೆಯಲಿ ನೀನು ಫೋನ್ನ. ಶ್ರೇಯಸ್ಸ, ಅವನ ಹತ್ರ ಇಷ್ಟು ಸಲಗೆಯಿಂದ ಮಾತಾಡ್ತಾ ಇದೀಯಾ? ಏನಿದೆ ನಿನ್ನ ಮನಸ್ಸಲ್ಲಿ? ನಮ್ಮ ಅಂತಸ್ತೇನು, ಅವನ ಅಂತಸ್ತೇನು? ಹೋಗಿ ಹೋಗಿ ಅಂಥವನ್ನ ಇಷ್ಟಪಡ್ತಾ ಇದೀಯಾ ಮಗಳೇ? ಮದುವೆ ಮಾಡ್ಬಿಡೋಣ. ಏನು ಎದ್ರಕೊಂಡ್ಬಿಟ್ಯಾ? ನೀನು ಶ್ರೇಯಸ್ನ ಪ್ರೀತಿ ಮಾಡ್ತಾ ಇರೋದು ನನಗೆ ಯಾವಾಗಿಂದಲೋ ಗೊತ್ತು. ಅವನೇ ನನ್ನ ಅಳಿಯ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಅವನು ಬರಲಿ, ಇದೆಲ್ಲ ಅವನ ಹತ್ರ ಮಾತಾಡಿ ಒಂದು ನಿರ್ಧಾರಕ್ಕೆ ಬರೋಣ. ಸಂತೋಷ ನಮ್ಮಗಳೇ. ಅಪ್ಪ, ಹಾಂ.
ತೆರೆ ಎಳ್ದು ಬಿಟ್ರಿ? ಮಹಾಮಂಗಳಾರತಿ ಆಯ್ತಲ್ಲಮ್ಮ, ಈಗ ತೆರೆ ಎಳೆಯೋದೆ. ಪ್ರಸಾದ ಕುಂಕುಮನಾದ್ರೂ ಕೊಡಿ ಅರ್ಚಕ್ರೆ. ಒಂದ್ಸರಿ ತೆರೆ ಎಳೆದ್ಮೇಲೆ ಯಾರು ಒಳಗಡೆ ಹೋಗಂಗಿಲ್ಲಮ್ಮ. ಕುಂಕುಮ ಹೊರಗಡೆ ಕಲ್ ಮೇಲಿರುತ್ತೆ, ಹಚ್ಕೊ ಹೋಗಮ್ಮ. ಹಚ್ಕೊಳ್ಳೇಬೇಕಿತ್ತು, ಅದೇ ಸ್ವಾಮಿಯ ನಿರ್ಧಾರ. ಕುಂಕುಮ ನಿನಗ್ ತಲುಪಬೇಕು ಅಂತ ಯಾರಿಟ್ಟಿದ್ರು ಗೊತ್ತೇನಮ್ಮ? ಅವತ್ತು ಕೊಳದಲ್ಲಿ ಯಾರು ಹಾರ ಬಿಟ್ಟು ನಿನಗ್ ಸೇರೋ ಹಾಗೆ ಮಾಡಿದ್ರು ಅವರೇ ಕುಂಕುಮ ನಿಲ್ಲಿಟ್ಟಿರೋದು. ಅವರು ಕೊಟ್ಟ ಕುಂಕುಮ ನಿನ್ನ ಹಣೆ ಸೇರಿದೆ, ಅದೇ ನಿನ್ನ ಸೌಭಾಗ್ಯದ ಸಿಂಧೂರ. ಹುಡುಕ್ಬೇಡ ತಾಯಿ, ಹುಡುಕ್ಬೇಡ. ಅವರೇ ಇವತ್ತಲ್ಲ ನಾಳೆ ನಿನ್ನ ಹುಡುಕೊಂಡು ಬರ್ತಾರೆ. ಆಗ ನಿನಗ್ ಗೊತ್ತಾಗತ್ತೆ ವಿಧಿಯ ನಿರ್ಧಾರವನ್ನ ಮನುಷ್ಯ ಮಾತ್ರವೇ ಯಾರಿಂದಲೂ ಸಾಧ್ಯ ಇಲ್ಲ ಅಂತ.